ಪದೇ ಪದೇ ಮನೆಯ ಹಿರಿಯರು ಹೇಳುವಂತೆ ಶುಕ್ರವಾರದಂದು ಈ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗೆ ನೀಡಬಾರದು. ಅದರಲ್ಲೂ ಮನೆಯಲ್ಲಿರ್ತಕ್ಕಂತಹ ಹೆಣ್ಣು ಮಕ್ಕಳು ಏನಾದರೂ ಶುಕ್ರವಾರದಂದು ಈ ಒಂದು ವಸ್ತುಗಳನ್ನ ನೀಡಿದ್ದೇ ಆದಲ್ಲಿ ಮನೆಯಲ್ಲಿ ಹಣಕಾಸು ನಿಲ್ಲುವುದಿಲ್ಲ, ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸುವುದಿಲ್ಲ, ಸಕಲ ದೋಷಗಳು ಉಂಟಾಗುತ್ತವೆ. ಅಷ್ಟಕ್ಕೂ ಈ ವಸ್ತುಗಳಾದರೂ ಯಾವುದು, ಶುಕ್ರವಾರವೂ ಈ ಒಂದು ವಸ್ತುಗಳನ್ನ ನೀಡಿದರೆ ಇಂತಹ ದೋಷಗಳಾದರೂ ಉಂಟಾಗುವುದಾದರೂ ಏಕೆ ಎಂದು ಸಂಪೂರ್ಣವಾಗಿ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವೇನಾದರೂ ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರತಕ್ಕಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾವು ಮಾಡುವಂತ ವಿಡಿಯೋಗಳು ನಿಮಗೆ ಮೊದಲೇ ನೋಟಿಫಿಕೇಶನ್ ಬರುತ್ತದೆ. ಮಹಾಲಕ್ಷ್ಮಿ ಹಾಗೂ ಶ್ರೀ ದುರ್ಗಾದೇವಿ ಸ್ವರೂಪಿಯಾದ ಹೆಣ್ಣು ಮಕ್ಕಳು ಶುಕ್ರವಾರದಂದು ಈ ಒಂದು ವಸ್ತುಗಳನ್ನ ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗೆ ಹೋಗಲು ಬಿಡಬಾರದು. ಈ ಒಂದು ವಿಷಯ ಗೊತ್ತಿಲ್ಲದೆ ಇಷ್ಟು ದಿನ ಈ ಒಂದು ತಪ್ಪು ಮಾಡುತ್ತಾ ಬಂದಿದ್ದಲ್ಲಿ ತಪ್ಪದೆ ಇನ್ನು ಮುಂದೆ ಇಂತಹ ತಪ್ಪುಗಳನ್ನ ನಡೆಯದಂತೆ ಜಾಗೃತ ವಹಿಸಬೇಕು. ಇಂತಹ ತಪ್ಪುಗಳು ಪದೇ ಪದೇ ಮರುಕಳಿಸಿದಲ್ಲಿ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಯಥೇಚ್ಛವಾಗಿ ಸೃಷ್ಟಿಯಾಗುತ್ತದೆ. ವ್ಯಾಪಾರ ವ್ಯವಹಾರಗಳಲ್ಲಂತೂ ಅನೇಕ ಲಾಭಗಳನ್ನ ಎದುರಿಸಬೇಕಾಗುತ್ತದೆ. ಎಷ್ಟೇ ದುಡಿದರೂ ಮನೆಯಲ್ಲಿ ಹಣಕಾಸು ಎನ್ನುವುದು ನಿಲ್ಲುವುದಿಲ್ಲ, ಇಂತಹ ಎಲ್ಲಾ ಸಮಸ್ಯೆಗಳು ಉಂಟಾಗುತ್ತದೆ. ಇದಕ್ಕೆಲ್ಲ ಮುಖ್ಯವಾದ ಕಾರಣ ನೀವು ಶುಕ್ರವಾರದಂದು ನೀಡಿದಂತಹ ವಸ್ತುಗಳ ಪ್ರಭಾವವೇ ಆಗಿರಬಹುದು. ಮೊದಲನೆಯದಾಗಿ ನೀವೇನಾದರೂ ಮನೆಯಲ್ಲಿ ಸುಮ್ಮನೆ ಕೂತಿದ್ದಾಗ ಹೂ ಕಟ್ಟುವಂತಹ ಅಭ್ಯಾಸ ಇದ್ದಲ್ಲಿ ಶುಕ್ರವಾರದಂದು ಅದ್ಯಾವುದೇ ಸಂದರ್ಭವಿದ್ದರೂ ಸಹ ಅಕ್ಕಪಕ್ಕದ ಮನೆಯವರಿಗೆ ಅಥವಾ ಇನ್ಯಾರಿಗಾದರೂ ಸರಿ, ನಿಮ್ಮ ಮನೆಯ ಸದಸ್ಯರ ಹೊರತುಪಡಿಸಿ ಬೇರೆ ಯಾರಿಗಾದರೂ ಸರಿ ನೀವು ಕಟ್ಟಿರ್ತಕ್ಕಂತಹ ಹೂಗಳನ್ನ ನೀಡಬಾರದು. ಒಂದು ವೇಳೆ ಮನೆಗೆ ಯಾರಾದರೂ ಹೆಣ್ಣು ಮಕ್ಕಳು ಬಂದಾಗ ಅರಿಶಿನ ಕುಂಕುಮ ನೀಡುವಂತಹ ವಾಡಿಕೆ ಇರುತ್ತದೆ. ಇಂತಹ ಸಂದರ್ಭದಲ್ಲಿ ಹೂವನ್ನ ನೀಡುವುದು ದೋಷಕ್ಕೆ ಗುರಿ ಮಾಡುವುದಿಲ್ಲ. ವಿನಾಕಾರಣ ಕಟ್ಟಿರ್ತಕ್ಕಂತಹ ಹೂಗಳನ್ನ ನೀಡುವುದು ಅಷ್ಟೊಂದು ಶ್ರೇಷ್ಠವಾಗಿರುವುದಿಲ್ಲ. ಒಂದು ವೇಳೆ ಹೂಗಳನ್ನ ನೀಡಲೇಬೇಕು ಎನ್ನುವಂತಹ ಪರಿಸ್ಥಿತಿ ಬಂದಲ್ಲಿ ಅರಿಶಿನ ಕುಂಕುಮದ ಜೊತೆ ಹೂಗಳನ್ನ ನೀಡುವುದು ಸೂಕ್ತವಾಗಿರುತ್ತದೆ. ಇನ್ನು ಎರಡನೆಯದಾಗಿ ಅದ್ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಸಹ ಹಣಕಾಸುಗಳನ್ನ ನಿಮ್ಮ ಮನೆಯಿಂದ ಶುಕ್ರವಾರದಂದು ಬೇರೆ ಯಾರಿಗೂ ನೀಡಬಾರದು. ಶುಕ್ರವಾರದಂದು ಸಾಲ ಪಡೆಯುವುದೇ ಆಗಲಿ ಸಾಲ ಕೊಡುವುದೇ ಆಗಲಿ ಮನುಷ್ಯನಿಗೆ ಬಹಳ ಕಠಿಣ ಪರಿಸ್ಥಿತಿಯನ್ನ ಎದುರು ಮಾಡಿಸುತ್ತದೆ. ಈಗಲೂ ಸಹ ನಮ್ಮಲ್ಲಿ ಅದೆಷ್ಟೋ ಜನ ಈ ಒಂದು ಪದ್ಧತಿಯನ್ನ ಪಾಲಿಸುತ್ತಾ ಬಂದಿದ್ದಾರೆ. ಇದರ ಹಿಂದೆ ಅದ್ಯಾವುದೇ ರೀತಿಯಾದ ವೈಜ್ಞಾನಿಕ ಕಾರಣವಿಲ್ಲದೆ ಇದ್ದರೂ ಅಂದಿನ ಕಾಲದಿಂದಲೂ ನಮ್ಮ ಹಿರಿಯರು ಪಾಲಿಸುತ್ತಾ ಬಂದಿದ್ದಾರೆ. ಹಾಗಾಗಿ ಮನೆಯ ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ಈ ಒಂದು ಪದ್ಧತಿಯನ್ನ ಮುರಿಯದೇ ಇರುವುದೇ ಉತ್ತಮ. ಲಕ್ಷ್ಮಿ ಶುಕ್ರವಾರದಂದು ನಿಮ್ಮ ಕೈ ಚೆಲ್ಲಿ ಹೋಗದಂತೆ ಜಾಗೃತ ವಹಿಸಿ. ಇನ್ನು ಮೂರನೆಯದಾಗಿ, ಅಕ್ಕ ಪಕ್ಕದ ಮನೆಯವರು ಇದ್ದ ಮೇಲೆ ಒಳ್ಳೆ ಒಡನಾಟಗಳು ಇದ್ದೇ ಇರುತ್ತದೆ. ಹಾಗೆಯೇ ನಮ್ಮ ಬಳಿ ಏನಾದರೂ ವಸ್ತುಗಳು ಇಲ್ಲದೆ ಇದ್ದಾಗ ನಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ತೆಗೆದುಕೊಳ್ಳೋದು ಅಥವಾ ಕೊಡುವಂತಹ ವಾಡಿಕೆ ಇರುತ್ತದೆ. ಅದರಲ್ಲಿಯೂ ಹೆಣ್ಣು ಮಕ್ಕಳು ತುಂಬಾನೇ ಹೆಚ್ಚಾಗಿ ಪಡೆದುಕೊಳ್ಳೋ ಅಥವಾ ಕೊಡುವಂತಹ ವಸ್ತುಗಳು ಹಾಲು, ಮೊಸರು, ಸಕ್ಕರೆ, ಎಣ್ಣೆಯಂತಹ ವಸ್ತುಗಳು ಹೆಚ್ಚಾಗಿರುತ್ತದೆ. ಇಂತಹ ವಸ್ತುಗಳನ್ನ ಬೇರೆಯ ದಿನ ಕೊಡುವುದು ಅಥವಾ ತೆಗೆದುಕೊಳ್ಳುವುದು ತಪ್ಪಿಲ್ಲ. ಆದರೆ ಯಾವುದೇ ಕಾರಣಕ್ಕೂ ಶುಕ್ರವಾರದಂದು ಇಂತಹ ವಸ್ತುಗಳನ್ನ ಬೇರೆಯವರ ಬಳಿ ಪಡೆಯುವುದೇ ಆಗಲಿ ನೀವು ಕೊಡುವುದೇ ಆಗಲಿ ಮಾಡದೆ ಇರುವುದೇ ಉತ್ತಮವಾಗಿರುತ್ತದೆ. ವಿಶೇಷವಾಗಿ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇಂತಹ ವಸ್ತುಗಳನ್ನ ಅದ್ಯಾವುದೇ ಕಠಿಣ ಪರಿಸ್ಥಿತಿಗಳಿದ್ದರೂ ಸಹ ಶುಕ್ರವಾರದಂದು ಬೇರೆಯವರ ಬಳಿ ಪಡೆಯಲು ಬಾರದು, ನೀಡಲು ಬಾರದು. ಇದರಿಂದಲೂ ಸಹ ಮನೆಗೆ ಸಾಕಷ್ಟು ಆರ್ಥಿಕ ನಷ್ಟ ಉಂಟಾಗುವಂತಹ ಸಾಧ್ಯತೆ ಯಥೇಚ್ಛವಾಗಿರುತ್ತದೆ. ಇನ್ನು ಕೊನೆಯದಾಗಿ ಅತಿ ಮುಖ್ಯವಾದ ವಸ್ತು ಇದಾಗಿರುತ್ತದೆ. ಯಾವುದೇ ಕಾರಣಕ್ಕೂ ಶುಕ್ರವಾರದಂದು ಅದರಲ್ಲೂ ಶುಕ್ರವಾರದ ಸಂಜೆಯ ವೇಳೆಯ ಸಮಯಗಳಲ್ಲಿ ಅರಿಶಿಣವನ್ನ ಯಾರಿಗೂ ಕೊಡಲೇಬಾರದು. ಅಪ್ಪಿ ತಪ್ಪಿಯೂ ಸಹ ಮರೆತು ಸಹ ಈ ಒಂದು ತಪ್ಪನ್ನ ಮಾಡಿದಲ್ಲಿ ಲಕ್ಷ್ಮೀ ದೇವಿಯನ್ನ ನೀವೇ ನಿಮ್ಮ ಕೈಯಾರೆ ಮನೆಯಿಂದ ಹೊರಹಟ್ಟಿದಂತಾಗುತ್ತದೆ. ಅರಿಶಿನ ಕುಂಕುಮವನ್ನ ನೀಡುವುದು ಶುಭ ಫಲವೇ, ಆದರೆ ಬರೀ ಅರಿಶಿಣವನ್ನ ನೀಡಿದಲ್ಲಿ ಖಂಡಿತವಾಗಿಯೂ ಮನೆಯ ಆರ್ಥಿಕ ಪರಿಸ್ಥಿತಿ ಬಿಗಡಾಯಿಸುತ್ತದೆ. ಹೆಣ್ಣು ಮಕ್ಕಳು ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪರಾಗಿರುತ್ತಾರೆ. ಹೆಣ್ಣು ಮಕ್ಕಳು ಸಂಜೆಯ ವೇಳೆಯಲ್ಲಿ ಮನೆಗೆ ಬಂದಲ್ಲಿ ಅವರಿಗೆ ಅರಿಶಿನ ಕುಂಕುಮ, ಹೂಗಳು, ಬಳೆಗಳು ನೀಡುವುದು ತಪ್ಪೇನಿಲ್ಲ. ಆದರೆ ಪ್ರತ್ಯೇಕವಾಗಿ ಇಂತಹ ವಸ್ತುಗಳನ್ನ ಮಾತ್ರ ನೀಡದೇ ಇರುವುದೇ ಉತ್ತಮ. ಇಂತಹ ಸಣ್ಣ ಪುಟ್ಟ ವಿಚಾರಗಳಲ್ಲಿ ನಾವು ಎಚ್ಚರವಾಗಿದ್ದಲ್ಲಿ ಮನೆಯ ಆರ್ಥಿಕ ಪರಿಸ್ಥಿತಿಯು ಉತ್ತಮವಾಗಿರುತ್ತದೆ ಹಾಗೂ ಮನೆಯವರಿಗೂ ಸಹ ಶ್ರೇಯಸ್ಕರವಾಗುತ್ತದೆ. ನಮ್ಮ ಹಿರಿಯರು ಮಾಡಿದಂತಹ ಆಚಾರ ವಿಚಾರಗಳನ್ನ ನಂಬಿಕೆ ಇಟ್ಟು ನಾವು ಪಾಲಿಸಿದ್ದೇ ಆದಲ್ಲಿ ಖಂಡಿತವಾಗಿಯೂ ಪೂರ್ಣ ಲಾಭವನ್ನ ನಾವು ಪಡೆಯಬಹುದಾಗಿರುತ್ತದೆ. ಅಪ್ಪಿತಪ್ಪಿಯು ನೀವು ಸಹ ಈ ಒಂದು ಸಣ್ಣ ತಪ್ಪುಗಳನ್ನ ನಿಮ್ಮ ಮನೆಯಲ್ಲಿ ಮಾಡುತ್ತಿದ್ದಲ್ಲಿ ಇಂತಹ ತಪ್ಪುಗಳಿಗೆಲ್ಲ ಕಡಿವಾಣ ಹಾಕಿ ನಂತರ ಕಾಣುವಂತಹ ಬದಲಾವಣೆಗಳನ್ನ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿಕೊಡಿ. ನೋಡಿದ್ರಲ್ಲ ಸ್ನೇಹಿತರೆ, ಇಂದಿನ ಸಂಚಿಕೆಯ ವಿಶೇಷತೆ ಇಷ್ಟ ಆಗಿತ್ತು.
ಇಂದಿನ ವಿಡಿಯೋ ಏನಾದರೂ ನಿಮಗೆ ಉಪಯುಕ್ತವಾಗಿದ್ದಲ್ಲಿ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಅಪರೂಪವಾದ ದೈವ ಮಾಹಿತಿಯೊಂದಿಗೆ ಮತ್ತೊಂದು ವಿಶೇಷವಾದ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.